ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಶ್ರೀ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗ ಯಾಕೆ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ಇವತ್ತು ನಾನು ಪಿಜ್ಜಾ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗೆ ಅದು ಲಾಗ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ನನಗೆ ಪಿಜ್ಜಾ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ತುಂಬಾ ದಿನ ಆಯ್ತು ಪಿಜ್ಜಾ ತಿಂದು ಹಾಗಾಗಿ ಈಗ पिज्जा ಮಾಡಬೇಕಂತ ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾವ ತರ ಬರುತ್ತೋ ಗೊತ್ತಿಲ್ಲ ಆದ್ರೆ ಮನೆಯಲ್ಲಿ ಪಿಜ್ಜಾ ಮಾಡಬೇಕಂತ ಅನ್ಕೊಂಡಿದ್ದೀನಿ ಹಾಗೆ ಈಗ ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀನಿ ರೆಸಿಪಿ ಯಾವ ತರ ಬರುತ್ತೆ ಅಂತ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ ನೀವು ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡೋದ್ರಿಂದ ಇನ್ನು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋ ನ ಮಾಡ್ತೀನಿ ಪಿಜ್ಜಾ ಮಾಡಕ್ಕೆ ನಾನು ಇಲ್ಲೆಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನೆಲ್ಲಾ ತಗೊಂಡಿದ್ದೀನಿ ಅಂತ ನಿಮಗೆ ಒಮ್ಮೆ ತೋರಿಸ್ತೀನಿ ಬನ್ನಿ ಈಗ ಪಿಜ್ಜಾ ಮಾಡಲು ಎಲ್ಲಾನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೈದಾ ಮತ್ತೆ ಈಸ್ಟ್ ಹಾಗೆ ಸ್ವಲ್ಪ ಶುಗರ್ ಕೂಡ ಬೇಕಾಗುತ್ತೆ ಹಾಗೆ ಒಂದು ಬೌಲ್ ನ ತಗೊಂಡು ಕೂತಿದ್ದೀನಿ ಈಗ ಮೊದಲಿಗೆ ನಾನು ಈಸ್ಟ್ ನ ನಾನು ಇವತ್ತು ಪಿಜ್ಜಾನ ಓವನ್ ಇಲ್ಲಾರ್ದೆ ಯಾವ ತರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ನಾನು ಓವನ್ ಕೂಡ ಯೂಸ್ ಮಾಡೋದಿಲ್ಲ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಗೆ ಬರುತ್ತೋ ಗೊತ್ತಿಲ್ಲ ಈಗ ಮೊದಲಿಗೆ ನಾನು ಒಂದು ಬೌಲ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ನಾನು ಅರ್ಧ ಸ್ಪೂನ್ ಅಷ್ಟು ಶುಗರ್ ನ ಆಡ್ ಮಾಡ್ತಾ ಇದೀನಿ ಈ ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಸಕ್ಕರೆ ಎಲ್ಲ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಿ ಪಿಜ್ಜಾ ಬೇಸ್ ನ ಮನೆಯಲ್ಲಿ पिज्जा बेस मन प्रिपेर मीन या पिज्जा बेस आ पिज्जा नन अस्ट आगोद मन प्रिपेर मीनि सक्रे चना मिक्स आगे ना स्पून ईश् तक स्पून ईश् हाकोता ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಈಸ್ಟ್ ಆಕ್ಟಿವೇಟ್ ಆಗಕ್ಕೆ ಒಂದು 10 ನಿಮಿಷ ಬೇಕು ಈಗ ಆಕ್ಟಿವೇಟ್ ಆಗ್ತಾ ಇದೆ ಈಗ ಇದನ್ನ ಒಂದು 10 ನಿಮಿಷ ಬಿಡಬೇಕು ಈಗ ಇದನ್ನ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡಬೇಕು ಯಾಕಂದ್ರೆ ಇದು ಆಕ್ಟಿವೇಟ್ ಆಗಕ್ಕೆ ಒಂದು 10 ನಿಮಿಷ ಬೇಕು ಒಂದು 10 ನಿಮಿಷ ಇದನ್ನ ಇಟ್ರೆ ಸಾಕು ಈಗ ನಾನು ಅಷ್ಟು ಮೈದಾನ ತಗೋತಾ ಇದೀನಿ ಇದು ಆಲ್ರೆಡಿ ಹಿಡಿದು ಇಟ್ಕೊಂಡಿದ್ದೀನಿ ಇದು 10 ನಿಮಿಷ ಆಯ್ತು ಈಗ ಈಡ್ಸ್ ಕೂಡ ಆಕ್ಟಿವೇಟ್ ಆಗಿದೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಬೌಲ್ ನ ಇಲ್ಲಿ ಒಂದು ಬೌಲ್ ನ ತಗೋತಾ ಇದೀನಿ ಇದಕ್ಕೆ ನಾನು ಒಂದು ಬೌಲ್ ಅಷ್ಟು ಈ ಬೌಲ್ ಗೆ ಒಂದು ಬೌಲ್ ಅಷ್ಟು ಮೈದಾನ ಹಾಕೋತಾ ಇದೀನಿ ನಾವು ಇಬ್ರೇ ಇರೋದ್ರಿಂದ ಸ್ವಲ್ಪನೇ ಒಂದೇ ಪಿಜ್ಜಾ ನ ಮಾಡ್ಕೋತಾ ಇದೀನಿ ಹಾಗಾಗಿ ಒಂದು ಬೌಲ್ ಅಷ್ಟು ಮೈದಾನ ಹಾಕೋತಾ ಇದೀನಿ ನೀವು ಎಷ್ಟು ನೀವು ಯಾವ ಕ್ವಾಂಟಿಟಿ ಅಲ್ಲಿ ಮಾಡ್ಕೋತೀರೋ ಅಷ್ಟು ನೀವು ಮೈದಾನ ಯೂಸ್ ಮಾಡಬಹುದು ಇಲ್ಲಿ ನಾನು ಒಂದು ಬೌಲ್ ಅಷ್ಟು ಮೈದಾನ ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಆಕ್ಟಿವೇಟ್ ಆಗಿರುವಂತ ಈಸ್ಟ್ ನ ಹಾಕೋತಾ ಇದೀನಿ ಇದು 10 ನಿಮಿಷ ಆಗಿದೆ ಈಗ ಇದನ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಈಗ ಇದನ್ನ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೋತಾ ಇದೀನಿ ಚೆನ್ನಾಗಿ ಹದವಾಗಿ ಕಲಸ್ಕೊಂಡಿದ್ದೀನಿ ಈ ತರ ಸಾಫ್ಟ್ ಆಗಿರಬೇಕು ಹತ್ರದಿಂದ ತೋರಿಸ್ತೀನಿ ತಡೆಯಿರಿ ಈಗ ಹಿಟ್ಟು ಚೆನ್ನಾಗಿ ಕಲಸ್ಕೊಂಡಿದ್ದೀವಿ ಹಿಟ್ಟು ಈ ತರ ಸಾಫ್ಟ್ ಆಗಿರಬೇಕು ಈ ಹದದಲ್ಲಿ ಇದ್ರೆ ಸಾಕು ಚೆನ್ನಾಗಿ ರೌಂಡ್ ಮಾಡ್ಕೊಂಡು ಸ್ವಲ್ಪ ಕೈಗೆ ಮೈದಾ ಹಿಟ್ಟು ಹಚ್ಚಿಕೊಂಡು ಈಗ ಇದನ್ನ
आयिल हाकोता इदीनी मोदलिगे नानु स्वल्प आयिल हच्चकोता इदीनी स्वल्प एण्णेन सवरिदीनि याकंद्रे हिट्टु फर्मेंटेशन आगिरुवाग इदेल्ल बौल् गे हत्तुकोबारदंत स्वल्प एण्णेन सवरिदीनि ईग हिट्न इदरल्लि हाकि ईग हिट्न नानु ओंद् 2 गंटे काल इदन्न मुच्चि इड्ता इदीनि फ्रेंड्स ईग हिट्न कलसिट्टिदीनि इदु मिनिमम् ओंदु 2 अवर्स् अष्टु बिडबेकु हिट्टु नेने फर्मेंटेशन आगे हिट्टु दप्प उब्बुत्ते अदक्के ओंदु 2 अवर्स अष्टु टाइम बेकु ननगे स्वल्प होरगडे केलस इदे मार्केट गे होगबेकु मत्ते मनेगे बंदु लॉग न कंटिन्यू मार्तिनि अल्लिवरेगू बरोवरेगू हिट कूड नेनिदिरुत्ते बंद मेले मत्ते पिज्जा न मार्तिनि चीज बेकित्तु पिज्जा माडक्के चीज बेकागुत्ते हागागि चीज ना तगोंड बंदे हागे पनीर कूड तगोंड बंदिदीनि इल्ले नम्म मने हत्र मोर आगिदे रीसेंट आगि आगिदे अदु हागागि मोर गे होगि तगोंड बंदिदीनि ईग 2 अवर्स कूड आयितु पिज्जा हिट कूड चेन्नागि उब्बि बंदिदे याव तर बंदिदे अंत तोरिस्तीनि ईग पिज्जा कूड माड्तीनि बन्नि ईग तोरिस्तीनि याव तर माडोदु अंत फ्रेंड्स नोड़तिरबहुदु पिज्जा हिट्टु अष्टु चेन्नागि उब्बि बंदिदे अंत 2 रष्टु उब्बिदे तुंबा चेन्नागि उब्बि बंदिदे ईग इदन्न ओम्मे चेन्नागि मिक्स माड्कोता इदीनि इदन्न मिक्स माडुवाग स्वल्प कैगे एण्णेन हच्चिकोंडु इदीनि याकंद्रे हिट्टु कैगे अंटुत्ते हागागि ईग इदन्न चेन्नागि मत्तोम्मे मिक्स न माड्कोता इदीनि हिट्टु पर्फेक्ट हददल्ली बंदिदे नोड्तिरबहुदु नीवु इल्लि ई हद इद्रे साकु पिज्जा बेस तुंबा चेन्नागि बरुत्ते ईग पिज्जा बेस न रेडी माड्कोता इदीनि ईग मोदलिगे नानु इदर मेले स्वल्प मैदान हाकोता इदीनि मैदा हाकोद्रिंद इदु अंटोदिल्ल हागागि स्वल्प मैदान हाकोता इदीनि मैदा अथवा अक्कि हिट कूड हाकोबहुदु नानु इल्ली मैदान यूज मार्ता इदीनी इगा इदर मेले नानु कलसिट्टुकोंडिरुवंता पिज्जा हिट्टन्न हाक्ता इदीनी इगा इल्ली नानु पिज्जा बेसन्न ई तर अग्ल मार्ता इदीनी कई सहायदिंद इदन्न लट्टिसबारदु इदे तर कैन यूज माडि हिट्न अग्ल माड्कोबेकु नानु इदन्न फस्ट टाइम ट्राई मार्ता इदीनी स्वल्प कैगे मैदा हिट्टु हच्चिकोंडु इदन्न अग्ल माड्कोता इदीनि याकंद्रे स्वल्प कैगे इदु अंटुत्ते इष्ट अग्लवाद्रे साकु ईग करेक्ट आगि आगिदे ईग इदन्न नानु पिज्जा बेस न ओंदु तट्टेगे हाकोता इदीनि निम्म हत्र पिज्जा ट्रे इद्रे पिज्जा ट्रे मेले हाकोबहुदु नन्न हत्र पिज्जा ನನ್ನ ಹತ್ರ ಪಿಜ್ಜಾ ಟ್ರೇ ಇಲ್ಲ ಹಾಗಾಗಿ ನಾನು ಒಂದು ತಟ್ಟೆಗೆ ಎಣ್ಣೆನ ಸವರಿ ಅದರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೋತಾ ಇದೀನಿ ಯಾಕಂದ್ರೆ ಪಿಜ್ಜಾ ಬೇಸು ತಟ್ಟೆಗೆ ಅಂಟಕೋಬಾರದು ಅಂತ ಈಗ ಇದನ್ನ ಹಾಕಿ ಇದನ್ನ ಈಗ ತಟ್ಟೆಗೆ ಟ್ರಾನ್ಸ್‌ಫರ್ ಮಾಡ್ತಾ ಇದೀನಿ ಇದು ಹಾಕಿದ ನಂತರ ಸ್ವಲ್ಪ ಅಡ್ಜಸ್ಟ್ನ ದಪ್ಪದಾಗಿ ಮಾಡ್ಕೋತಾ ಇದೀನಿ ಹಾಗೆ
ಒಂದು ಕಡ್ಡಿ ಸಹಾಯದಿಂದ ಇದನ್ನ ಸ್ವಲ್ಪ ಹಿಟ್ಟನ್ನ ಚುಚ್ಚುಗೋತಾ ಇದ್ದೀನಿ. ಯಾಕಂದರೆ ಇದು ಹಿಟ್ಟು ಉಬ್ಬಾರ್ದಲ್ಲ, ಆ ರೀಸನ್ನಿಂದ ಇದಕ್ಕೆ ಸ್ವಲ್ಪ ಕಡ್ಡಿ ಸಹಾಯದಿಂದ ಇದನ್ನ ಈ ಥರ ಮಾಡಬೇಕು. ಈಗ ಪಿಜ್ಜಾ ಬೇಸ್ ಕೂಡ ರೆಡಿ ಆಯಿತು. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಸಾಸಸ್ನ ಹಾಕ್ತೀನಿ. ಏನೇನು ಹಾಕ್ತೀನಿ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಸ್ಪೂನಷ್ಟು ಪಿಜ್ಜಾ ಸಾಸ್ನ ಹಾಕೋತಾ ಇದ್ದೀನಿ. ಇದು ಎಲ್ಲ ಮಾರ್ಕೆಟ್ನಲ್ಲೂ ಸಿಗುತ್ತೆ. ನಾನಿಲ್ಲಿ 2 ಸ್ಪೂನಷ್ಟು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಕಿ ಇದನ್ನ ಚೆನ್ನಾಗಿ ಸ್ಪ್ಲಿಟ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಕ್ವಲ್ ಆಗಿ ಬರಬೇಕು ಎಲ್ಲ ಕಡೆ. ಈಗ ಇದು ಆಗಿದೆ. ಈಗ ಇದಾದ ನಂತರ ಇದಕ್ಕೆ ನಾನು ವೈಟ್ ಸಾಸ್ನ ಹಾಕೋತಾ ಇದ್ದೀನಿ. ಇದು ಕೂಡ 2 ಸ್ಪೂನಷ್ಟು ಯೂಸ್ ಮಾಡ್ತಾ ಇದ್ದೀನಿ. ವೈಟ್ ಸಾಸ್ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನೇ ತೊಗೊಂಡು ಬಂದಿದ್ದೀನಿ. ನಾನು ಮನೆಯಲ್ಲಿ ಯಾವುದೇ ಥರ ಸಾಸ್ನ ಪ್ರಿಪೇರ್ ಮಾಡ್ಕೊಂಡಿಲ್ಲ. ಎರಡೂ ಸಾಸ್ನ ನಾನು ಆಚೆ ಕಡೆಯಿಂದನೇ ತೊಗೊಂಡು ಬಂದಿದ್ದೆ. ಈಗ ಇದು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಈಗ ಇದಕ್ಕೆ ನಾನು ಆನಿಯನ್ನ ಹಾಕೋತಾ ಇದ್ದೀನಿ. ಆನಿಯನ್ನ ನಾನು ಈ ಥರ ಚೌಕವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಇದ್ರ ಮೇಲೆ ಹಾಕೋತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಚೀಸ್ನ ಹಾಕೋತಾ ಇದ್ದೀನಿ. ನಾನು ಮೊದಲಿಗೆ ಚೀಸ್ ಹಾಕೋಬೇಕಾಗಿತ್ತು, ಆದರೆ ಆನಿಯನ್ ಹಾಕ್ಕೊಂಡೆ. ಆದರೂ ಪರವಾಗಿಲ್ಲ, ಆನಿಯನ್ ಆದ ನಂತರ ಸ್ವಲ್ಪ ಚೀಸ್ನ ಹಾಕೋತಾ ಇದ್ದೀನಿ. ಈ ಥರ ಎಲ್ಲ ಕಡೆ ಚೀಸ್ನ ಹಾಕೋತಾ ಇದ್ದೀನಿ. ಈಗ ಚೀಸ್ ಹಾಕಿದ್ದಾದ ನಂತರ ನಾನಿಲ್ಲಿ ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಾದ ನಂತರ ನಾನಿಲ್ಲಿ ಪನ್ನೀರ್ನ ಹಾಕೋತಾ ಇದ್ದೀನಿ. ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಹಾಕೋಬೋದು, ಬೇಡ ಆದರೆ ಸ್ಕಿಪ್ ಮಾಡ್ಕೋಬೋದು. ನೀವು ಬರೀ ಆನಿಯನ್ ಕೂಡ ಹಾಕೋಬೋದು, ಇಲ್ಲಾಂದರೆ ಪನ್ನೀರ್ ಕೂಡ ಹಾಕೋಬೋದು. ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನ ಮೇಲ್ಗಡೆ ಹಾಕೋಬೋದು. ನಾನಿಲ್ಲಿ ಎಲ್ಲನೂ ಹಾಕೋತಾ ಇದ್ದೀನಿ. ಎಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಈಗ ಇದೆಲ್ಲ ಹಾಕಿದ್ದಾದ ನಂತರ ನಾನಿಲ್ಲಿ ಕಾರ್ನ ಹಾಕೋತಾ ಇದ್ದೀನಿ. ಕಾರ್ನ ನಾನು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೆ, ಹಾಗೆ ಹಸಿ ಕಾರ್ನ ಹಾಕ್ತಾ ಇಲ್ಲ. ನಾನಿಲ್ಲಿ ಒಂದು ಸ್ವಲ್ಪ ಒಂದು 5 ನಿಮಿಷ ಕಾರ್ನ ಬೇಯಿಸ್ಕೊಂಡಿದ್ದೆ ನಾನು. ಈಗ ಅದು ಕೂಡ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಕಾರ್ನ್ ಹಾಕಿದ್ದಾದ ನಂತರ ಇಲ್ಲಿ ನಾನು ಮಿಕ್ಸ್ಡ್ ಹರ್ಬ್ಸ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನ ನಾನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಇದು ಹಾಕಿದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಹಾಕಿದ್ದೀನಿ. ಇದೆಲ್ಲ ಹಾಕಿದ್ದಾದ ನಂತರ ಮೇಲ್ಗಡೆ ಸ್ವಲ್ಪ ಪಿಜ್ಜಾ ಸಾಸ್ನ ಸ್ವಲ್ಪ ಹಾಕ್ತಾ ಇದ್ದೀನಿ, ಹಾಗೆ ವೈಟ್ ಸಾಸ್ ಕೂಡ ಸ್ವಲ್ಪನೇ ಹಾಕ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನೀವು ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಾದಮೇಲೆ ಮೇಲೊಂದು ಲೇಯರ್ ಚೀಸ್ನ ಹಾಕೋತಾ ಇದ್ದೀನಿ. ಚೀಸ್ ಕೂಡ ಚೆನ್ನಾಗಾಗುತ್ತೆ ಅಂತ ಹಾಕೋತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾದರೆ ಇದು ಕೂಡ ಸ್ಕಿಪ್ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ಪಿಜ್ಜಾದ ಮೇಲೆ ಎಲ್ಲನೂ ಹಾಕಿ ಸಾಸನ್ನೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬ ಎಮ್ಮೆಯಾಗಿ ಕಾಣಿಸ್ತಾ ಇದೆ ಟೇಸ್ಟ್. ಈಗ ಇದನ್ನ ಫ್ರೀ, ನಾನು ಒಂದು ಪಾತ್ರೆ ಓವನ್ ಇಲ್ಲ ಯಾವ ಥರ ಹೀಟ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ನಾನು ಒಂದು ಪಾತ್ರೆನ ಒಂದು 10 ನಿಮಿಷ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಈಗ ಅದರಲ್ಲಿ ಇದನ್ನ ಇಡ್ತಾ ಇದ್ದೀನಿ. ಈಗ ಇದನ್ನ ಹಾಕಿ ಇದನ್ನ ಫ್ರೆಂಡ್ಸ್, ಪಿಜ್ಜಾ ಆಲ್ರೆಡಿ ಅದನ್ನ ಬೇಯಕ್ಕಿಟ್ಟಿದ್ದೀನಿ. ಅದು ಬೇಯೋದ್ರೊಳಗೆ ಇದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಹೊಲಸಾಗಿದೆ ಅಂತ ನೋಡ್ತಿರ್ಬೋದು, ಎಲ್ಲ ಅಲ್ಲಿದಲ್ಲೇ ಇದೆ. ಅದನ್ನ ಕ್ಲೀನ್ ಮಾಡ್ಕೋತೀನಿ, ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪಿಜ್ಜಾ ಯಾವ ಥರ ಬಂದಿದೆ ಅಂತ ನಿಮ್ಗೂ ತೋರಿಸ್ತೀನಿ. ಫ್ರೆಂಡ್ಸ್, ಈಗ 20 ನಿಮಿಷ ಆಯಿತು, ಪಿಜ್ಜಾ ಕೂಡ ರೆಡಿ ಆಗಿದೆ. ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಮನೆಯೆಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ.
ಆ ಸ್ಮೆಲ್ಗೆ ತಿನ್ಬೇಕು ತಿನ್ಬೇಕಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಈಗ ಅದು ಕೂಡ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಈಗ ಯಾವ ಥರ ಬೆಂದಿದೆ, ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಮಾಡೋಕ್ಕೆ ನನಗೆ ಕರೆಕ್ಟ್ 20 ನಿಮಿಷ ತೊಗೊಂಡಿದೆ. 20 ನಿಮಿಷದಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಫ್ರೆಂಡ್ಸ್ ಪಿಜ್ಜಾನ ತಿಂತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಸಾಫ್ಟ್ ಆಗಿ ಬಂದಿದೆ. ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಫ್ಲಫಿ ಆಗಿ ಬಂದಿದೆ ಅಂತ. ಯಮ್ಮಿಯಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನಾ ಯಾವ ಥರ ಆಗುತ್ತೋ ಅಂತ, ಚಲೋ ಆಗುತ್ತೋ ಇಲ್ಲೋ ಅಂತ ಅನ್ಕೊಂಡಿದ್ದೆ. ರಿಯಲಿ ಸೂಪರ್ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತಿಗೆ ಈ ಲಾಕ್ಡೌನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ತಿಂದು ಮುಗಿಸ್ತೀನಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.